ನಮಸ್ಕಾರ ಸ್ನೇಹಿತರೆ ಸಿಂಪಲ್ ಆಗಿ ಒಂದು ಅಡುಗೆಗೆ ಸ್ವಾಗತ ಇವತ್ತು ಅತ್ಯಂತ ಸರಳವಾದ ಒಂದು ಅಡುಗೆ ಮೊಸರು ಅವಲಕ್ಕಿ ಇದರಲ್ಲೇನು ವಿಶೇಷ ಅಂದರೆ ಇದರಷ್ಟು ತುಂಬ ಆರೋಗ್ಯಕರವಾದ ಒಂದು ಆಹಾರ ಇಲ್ಲ ಅಂತ ಅನ್ಸತ್ತೆ ಜೀರ್ಣಕಾರಿಗೆ ಮತ್ತು ಮೂಳೆಗಳ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಹೇಗೆ ಮಾಡೋದು ಅಂತ ನೋಡೋಣ ಒಂದು ಕಪ್ನಷ್ಟು ಗಟ್ಟಿ ಅವಲಕ್ಕಿ ತೊಗೊಂಡಿದ್ದೀನಿ ಇದಕ್ಕೆ ಗಟ್ಟಿ ಅವಲಕ್ಕಿನೇ ಆಗಬೇಕು ಆಗ ಚೆನ್ನಾಗಿರುತ್ತೆ ಇದನ್ನು ಒಂದು ಅಥವಾ ಎರಡು ಬಾರಿ ಚೆನ್ನಾಗಿ ಇದ್ದೀನಿ ತೊಳ್ಕೊಂಡಿದ್ದಾದ್ಮೇಲೆ ಒಂದು ಕಾಲು ಕಪ್ನಷ್ಟು ನೀರನ್ನು ಹಾಕ್ಕೊಂಡು ಅದು ನೆನೆಯೋಕ್ಕೆ ಬಿಡೋಣ ಸ್ವಲ್ಪ ಮೆತ್ತಗಾಗಬೇಕು ಜಾಸ್ತಿ ನೀರು ಹಾಕೋದು ಬೇಡ ಇಲ್ಲ ಅಂತಂದ್ರೆ ತುಂಬ ಮೆತ್ತಗಾಗ್ಬಿಡುತ್ತೆ ಅಕಸ್ಮಾತಾಗಿ ನೀರು ನೀವು ಜಾಸ್ತಿ ಹಾಕ್ಬಿಟ್ರೆ ಅದನ್ನು ಆನಂತರ ತೆಕ್ಕೊಂಡ್ಬಿಡಬೇಕು ಒಂದು ತೂತ್ ಬಟ್ಲಿಗೆ ಹಾಕೊಂಡು ಈಗ ಇಲ್ಲಿ ನೆನೆಯಲಿ ಅಷ್ಟೊತ್ತಿಗೆ ಒಂದು ಒಗ್ಗರಣೆ ಮಾಡ್ಕೋತಾ ಇದ್ದೀನಿ ಎರಡು ಸ್ಪೂನ್ನಷ್ಟು ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಸಾಸಿವೆ ಹಾಕ್ಕೊಂಡು ಚೆನ್ನಾಗಿ ಚಟಪಟ ಆದಮೇಲೆ ಒಂದು ಟೀ ಸ್ಪೂನಷ್ಟು ಬೇಳೆನ ಹಾಕ್ಕೋತಾ ಇದ್ದೀನಿ ಈಗ ಅದು ಸ್ವಲ್ಪ ಕಲರ್ ಬರೋ ತನಕ ಎಣ್ಣೆಯಲ್ಲಿ ಬಾಡಿಸ್ಕೊಂಡು ಆನಂತರ ಮಿಕ್ಕ ಪದಾರ್ಥಗಳನ್ನ ಹಾಕ್ಕೋತಾ ಹೋಗೋಣ ಒಂದು ಇಂಚಿನಷ್ಟು ಶುಂಠಿ ಕಟ್ ಮಾಡ್ಕೊಂಡಿರುವಂಥದ್ದು ಕರ್ಬೇವಿನ ಸೊಪ್ಪನ್ನ ಹಾಕೋತಾ ಇದ್ದೀನಿ ಬಾಡಿಸ್ಕೊಂಡು ಬಿಡೋಣ ನೀವು ಬೇಕಾದ್ರೆ ಇದಕ್ಕೆ ಹಸಿ ಮೆಣಸಿನಕಾಯಿನ ಹಾಕ್ಕೋಬೋದು ನಾನಿಲ್ಲಿ ಹಾಕಿಲ್ಲ ಒಣ ಒಣಮೆಣಸಿನಕಾಯಿನ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೋತಾ ಇದ್ದೀನಿ ಎರಡು ಚೂರು ಅಥವಾ ಮೂರು ಚೂರು ಒಣಮೆಣಸಿನ್ಕಾಯಿ ಸ್ವಲ್ಪ ಹಿಂಗನ್ನು ಹಾಕ್ಕೊಂಡು ಒಂದು ಒಗ್ಗರಣೆ ಮಾಡಿ ಇಟ್ಕೋಬೇಕು ಬೇಳೆ ಒಳ್ಳೆ ಕಲರ್ ಬಂದಿದೆ ಈಗ ಒಗ್ಗರಣೆ ಆಯಿತು ಅಷ್ಟೊತ್ತಿಗೆ ಇಲ್ಲಿ ನಮ್ಮ ಅವಲಕ್ಕಿ ಕೂಡ ಚೆನ್ನಾಗಿ ನೀರಲ್ಲಿ ನೆಂದಿರುತ್ತೆ ಈ ರೀತಿಯಾಗಿ ಉದ್ರುದು ಆದರೆ ಚೆನ್ನಾಗಿ ನೆಂದಿದೆ ಇದಕ್ಕೆ ಒಂದು ಕಪ್ನಷ್ಟು ಮೊಸರನ್ನ ಹಾಕೋತಾ ಇದ್ದೀನಿ ಹುಳಿ ಮೊಸರು ಬೇಡ ಸಿಹಿ ಮೊಸರನ್ನ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ಇದು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಇನ್ನೂ ಒಂದು ಐದು ಅಥವಾ ಹತ್ತು ನಿಮಿಷ ಇದನ್ನ ನೆನೆಯಕ್ಕೆ ಬಿಡಬೇಕು ಈಗ ಮೊಸರಲ್ಲಿ ಅದು ಚೆನ್ನಾಗಿ ನೆನಿಬೇಕು ಹಾಗಾಗಿ ಇಷ್ಟು ಹಾಕ್ಕೊಂಡು ಆ ನಂತರ ಬೇಕಾದ್ರೆ ನೀವು ಎಷ್ಟು ಬೇಕಾದರೂ ಮೊಸರನ್ನ ಹಾಕೋಬಹುದು ಈಗ ಹತ್ತು ನಿಮಿಷ ಬಿಡ್ತಾ ಇದ್ದೀನಿ ಈಗ ಹತ್ತು ನಿಮಿಷದ ನಂತರ ಸ್ವಲ್ಪ ಗಟ್ಟಿಯಾಗಿರುತ್ತೆ ಚೆನ್ನಾಗಿ ಎಲ್ಲ ಹೀರ್ಕೊಂಡಿರುತ್ತೆ ಇಷ್ಟು ಗಟ್ಟಿ ಚೆನ್ನಾಗಿರಲ್ಲ ಹಾಗಾಗಿ ಒಂದು ಕಪ್ನಷ್ಟು ಮತ್ತೆ ನಾನು ಮೊಸರನ್ನ ಹಾಕ್ಕೋತಾ ಇದ್ದೀನಿ ಇದನ್ನು ನೀವು ಸರ್ವ್ ಮಾಡೋಕೆ ಮುಂಚೆ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಇದಕ್ಕೆ ಒಂದು ಕಾಲು ಕಪ್ನಷ್ಟು ಹೆಚ್ಚಿರುವಂಥ ಸೌತೆಕಾಯಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ ನಾವು ಮಾಡಿಕೊಂಡಿರೋ ಒಂದು ಒಗ್ಗರಣೆನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ನಿಮಗೆ ಇನ್ನೂ ಯಾವುದಾದ್ರೂ ತರಕಾರಿ ಇಷ್ಟ ಇದ್ದಲ್ಲಿ ಅದನ್ನು ಕೂಡ ಹಾಕೋಬಹುದು ಇದನ್ನ ದಿನಾಗ್ಲು ಒಂದು ಕಪ್ಪು ತಿನ್ನೋದ್ರಿಂದ ಮೂಳೆಗಳು ಚೆನ್ನಾಗಿ ಗಟ್ಟಿಯಾಗತ್ತೆ ಶಕ್ತಿ ಬರುತ್ತೆ ಯಾರು ಬೇಕಾದ್ರೂ ಇದನ್ನ ಆರಾಮಾಗಿ ತಿನ್ಬಹುದು ಜೀರ್ಣ ಶಕ್ತಿಗೆ ಕೂಡ ತುಂಬಾ ಒಳ್ಳೆಯದು ಹೇರಳವಾಗಿ ವಿಟಮಿನ್ಗಳು ಇದೆ ಇದಕ್ಕೆ ಕೊನೆಯದಾಗಿ ನಾನು ದಾಳಿಂಬೆ ಹಾಕೊಂಡು ಕಾಳುಗಳನ್ನ ಹಾಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಎಷ್ಟು ಸರಳವೋ ಅಷ್ಟೇ ಪರಿಣಾಮಕಾರಿ ದಿನಾಗಲೂ ಒಂದು ಕಪ್ಪು ತಿನ್ನೋದು ತುಂಬ ಒಳ್ಳೆಯದು ಒಂದು ಸಲ ಮಾಡಿ ನೋಡಿ ನಿಮಗೆ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ